विनंबर्गी येथे 1 एकर विस्तीर्ण जागेमध्ये नवीन वसाहत बांधण्यासाठी शासनाने परवानगी दिली आहे. मात्र बुडा अधिकाऱ्यांनी शेतकऱ्यांवर अन्याय केल्याचे सांगत कणबर्गी शेतकऱ्यांनी बुडा कार्यालयाला घेराव घालून अधिकाऱ्यांविरोधात संताप व्यक्त केला. यावेळी बोलताना कणबर्गी शेतकरी नेते बबन म्हणाले की बुडाच्या अधिकाऱ्यांनी सरकारला चुकीची माहिती देऊन मंत्रिमंडळात मंजुरी मिळवली. ಕಣಬರ್ಗಿ 2007 ನಮ್ಮ ರೈತ 106 ಎಕರೆ 161 ಎಕರೆ ಆರ ನೋಟಿಸ್ ನಮ್ಮ ರೈತ ಕೊಟ್ಟಿದ್ದಾರೆ. ಮತ್ತು ನಾವು ಹೈಕೋರ್ಟ್ನ್ಯಾಗ ನಮ್ಮ ಏನು 25 ಎಕರೆ ನಾವು ಹೋಗ್ಯಾ ಸರ್. ನಮ್ಮ ಆರ್ಡ್ರ 23 ತಾರೀಕು ಇದೆ, ಕೂಡ್ಲೇ ಸಿಕ್ಕೈತಿ ಆರ್ಡರ್ ಭೀ. ಮತ್ತು ಇವರು ಅಪೀಲ್ ಹೋಗಿದ್ದಾರೆ ಬುಡ, ಇವರೇ ಹೋಗಿದ್ರು. ಪೈಲ ನಾವು ಹೋಗಿದ್ರಿ, ಅಪೀಲ್ ಹೋಗಿದೀವಿ. ಕರೆ ಇವರು ಅಪೀಲ್ ಹೋಗಿದ್ದಾರೆ, ಕೋರ್ಟ್ನ್ಯಾಗ ಕೇಸ್ ಇದ್ದು ಈ ಕೇಸ್ ಕಂಟಿನ್ಯೂ ಚಾಲು ಐತ್ರಿ ಈಗ ಹೈಕೋರ್ಟ್ನ್ಯಾಗ. ನಮ್ಮ 25 ಎಕರೆ ಕರೆ ಇವ್ರು ಕ್ಯಾಬಿನೆಟ್ನ್ಯಾಗ ಕೋರ್ಟ್ನ್ಯಾಗ ಕೇಸ್ ಐತ್ರಿ. ಮತ್ತು ಇವ್ರು ಹೆಂಗೆ ಟೆಂಡ ಕ್ಯಾಬಿನೆಟ್ನ್ಯಾಗ ಪಾಸ್ ಆಗ್ತೈತು ನಮ್ಮ ಅದು ಉತ್ತರ ಐತ್ರಿ. ಮತ್ತು ಇವರೇ ಹೇಳಿದಾರೆ ಎಲ್ಲ ಸುಳ್ಳು, ಕಮಿಷನರ್ ಈಗ ಹೇಳಿದಲ್ಲ ಎಲ್ಲ ಸುಳ್ಳು. 160 ಎಕರೆ ಎಲ್ಲ ಸ್ಕೀಮ್ನ್ಯಾಗ ಎಲ್ಲ 1.70 ಕರೋಡ್ ಹಿಂಗೆ ಪಾಸ್ ಮಾಡಿದಾರೆ ಎಲ್ಲ. ಈಗ ಮನೆಯೊಳಗೆ ಭೀ ಇವರು ಪಸಾಸ್ತಾರೆ ನಮ್ಮ ರೈತರು. ಈಗ ಪಸಾಸ್ ಕ್ಯಾಸ್ ಎಲ್ಲ ಬಿಡ್ತಾರೆ, ಎಲ್ಲ ಬಿಡಾಕಿಡ್ರಿ. ಕ್ಯಾಬಿನೆಟ್ನಾಗ ಏನು ಪಾಸ್ ಆಗಿದ್ರಿ? ಒಂದು ಮನಿ ಆದ ಕ್ಯಾಸ್ ನಾ ಈ ಪ್ಲ್ಯಾನ್ ತೋರಿಸಿದೇನ, ಈ ಪ್ಲ್ಯಾನ್ ತೋರಿಸ್ ಕ್ಯಾಸ ಇವು ಪಾಸ್ ಮಾಡಿದಾರೆ. ಈ ಕಾಯ್ದೆನಾಗ ಸಿಗೋದಿಲ್ಲರಿ. ಮತ್ತು ಒಂದು ಕೋರ್ಟ್ನ್ಯಾಗ ಇದ ಮತ್ತೊಂದು ಲ್ಯಾಂಡ್ ಮಾಫಿಯಾ, ಭೂಮಾಫಿಯಾಗ ರೈತ ಕ್ಯಾಸ 17 ಲಕ್ಷಲೆ 12 ಲಕ್ಷಲೆ 20 ಲಕ್ಷಲೆ ಎಕರೆ ಬುಡಾ ಕಮಿಷನ್ಯಾಗ ಇವ್ರು ಬುಡಾ ಪಲ ನಸಲಾಪುರಿ ಎಲ್ಲ ಏಜೆಂಟ್ಗಳು ಕಳಿಸ್ಕ್ಯಾಸ 75 ಎಕರ್ ಇನ್ಲಿಗಲಿ ಖರೀದಿ ಆಗೈತ್ರಿ. ಆದ ಪಲ ಓಪನ್ ನೀವು ಮೀಡಿಯಾ ಮಾಡಬೇಕ್ರಿ. ಅದು ಅಮ್ಮನ ಮೂಳು ರೈತು ಅದಾವ ಹಿಂಗೆ 40 ಎಕರೆ, ಅವ್ ಮೂಳು ರೈತ ಕೊಡಬೇಕು. ಅವ್ರ ಪಡ್ ಬಿದ್ದ 15 ವರ್ಷ ಪಡ್ ಬಿದ್ದ ಅವ್ರ ಜಮೀನ್ ಕೊಡ್ಬೇಕು. ಅವ್ ಮೂಳು ರೈತ ಹೋಗ್ತೇವೆ. ಕಾಯ್ದೆ ನೋಟಿಸ್ ಬರೋದು ರೈತಕ್ಕು 7 ಸಾವಿರ ಬಂದೇವು ರೈತಿಗೆ ಬಂದೈತಿ. ನಮ್ ಕಡೆ ಎಲ್ಲ ಡಿಟೇಲ್ಸ್ ಪೇಪರ್ ಐತಿ. ತರ ಇವ್ರ ಹೆಂಗ ಹೆಸರು ಹೆಂಗ್ ಚೇಂಜ್ ಆಗ್ತೈತ್ರಿ? ಸರ್ಕಾರ ನೋಟಿಸ್ ರೈತಕ್ಕೂ ಕೊಡ್ತಾರ, ಮತ್ ಲ್ಯಾಂಡ್ ಮಾಪೆ ಈಗ ಮಠ ಎರಡು ಮಠ ಮೂರು ಎರಡು ಎರಡು ಈಗ ಮಠ ಈಗ ಭೀ ಖರೀದಿ ಚಾಲು ಐತಿ. ಸಬ್ ರಿಜಿಸ್ಟರ್ ಆರೋಪಿ ಐತ್ರಿ, ತಹಶೀಲ್ದಾರು, ಈ ಸರ್ವೆ ಆಫೀಸ್, ಪಿಟಿ ಶೀಟ್ ಚೇಂಜ್ ಮಾಡೋದು, ಹೆಸರು ಬೇರೆ ರೈತರು ತೆಗೆಯೋದು ಈಗ ಭೀ ಚಾಲು ಐತ್ರಿ ಖರೀದಿ. ಈ ಕಾಯ್ದೆದಾಗ ಸಿಗ್ತಾ ಇದೆ 79 ಕಾಯ್ದೆ ಇಲ್ರಿ. ಇವ ಈಗ ಪ್ಲಾಟ್ ಅಂತಾರೀ ನಮ್ಮ ಕಮಿಷನರ್, ನೀವು ಯಾಕೆ ಕೋರ್ಟ್ ಹೋಗಿದ್ರಿ? ನೀವು ಬರೀ ನೀವು ಈಗ 4 ಕರೋಡ್ ಆಗ್ತೈತೆ ಅಂತಾರೆ. ಈಗ ಲ್ಯಾಂಡ್ ಮಾಫಿಯಾಗ 75 ಎಕರ್ ಇನ್ಲಿಗಲಿ ಖರೀದಿ ಆಗಾವ. ಈಗ 4 ಕರೋಡ್ ರೂಪಾಯಿ ಲ್ಯಾಂಡ್ ಮಾಫಿಯಾ ಕೊಡುದ್ರಿ ನಮ್ಮ ರೈತ ಕಡೆ. ಈಗ 15 ಲಕ್ಷ ರೂಪಾಯಿ 12 ಲಕ್ಷ ರೂಪಾಯಿ ಎಕರ್ ತಗೋದಾರಿ ಲ್ಯಾಂಡ್ ಮಾಫಿಯಾ. ಇವ್ರಿಗೆ ಈಗ ಯಾರು ಮನೆ ಕಟ್ಟಿದಾರ, ಯಾರು ಮದ್ವೆ ಮಾಡಿದಾರ, ಈ ಕಡೆ ಏನೂ ಇಲ್ರಿ, ಏನೂ ರೊಕ್ಕ ಇಲ್ರಿ. ಇವ್ರ ಅಂಜ್ ಕ್ಯಾಸ ಈ ಬಿಜೆಪಿ ಮಂದಿ ಅದಾವ್ರಿ, ಕಾಂಗ್ರೆಸ್ ಮಂದಿ, ಈ ರಾಜಕೀಯ ಮಂದಿ ಎಲ್ಲ ಜಮೀನ್ ಹೊಲ ತಗೋದಾರಿ 75 ಎಕರ್. ಆದ್ಮೇಲೆ ಮುದ್ದಾ ಎಬ್ಬಿಸ್ಬೇಕ್ರಿ ಮೀಡಿಯಾ. ಆದ ಸೆಲೆಟ್ ಎಲ್ಲ ಕ್ಯಾನ್ಸಲ್ ಆಗ್ಬೇಕ್ರಿ. ಬುಡಾಲಾ ಜಮೀನ್ ದೇಣ್ಯಾತ್ ಆಲಿ ಅಸೂನ್ ತೇಥೆ ಶೇತಕರ್ಯಾಂಚಿ 500 ಹುನ್ ಅಧಿಕ ಘರೆ ಬಾಂಧಲಿ ಜಾತೀನ್, ಪಣ ಯಾಚಾ ಉಲ್ಲೇಖ ನಾಹೀ. ಸರ್ಕಾರನೆ ಯಾಚಾ ಫೇರ್ ವಿಚಾರ ಕರಾವಾ ಅಶೀ ವಿನಂತಿ ತ್ಯಾನ್ನಿ ಕೇಲಿ. ಶೇತಕರ್ಯಾಂಚ್ಯಾ ಸಮಸ್ಯಾ ಐಕೂನ್ ಘೆತ್ಲ್ಯಾನಂತರ್ ಪ್ರಸಾರ ಮಾಧ್ಯಮಂಚಿ ಬೋಲ್ತಾನಾ ಬುಡಾ ಆಯುಕ್ತ ಸಾಕಿಬ್ ಮ್ಹಣಾಲೆ ಕಿ ನವೀನ್ ವಸಾಹತ್ ಬಾಂಧ್ಯಾಸ್ ಶಾಸನಾನೆ ಯಾಪೂರ್ವೀಸ್ ಮಾನ್ಯತಾ ದಿಲಿ ಆಹೆ. ಇದು ಲಾಸ್ಟ್ ಕ್ಯಾಬಿನೆಟ್ನಲ್ಲಿ ನಮ್ಮದು 159 ಎಕರ್ಸ್ ಕಣಬರ್ಗಿ ಲೇಔಟ್ ಏನಿದೆ ಅದರದ್ದು ಅಡ್ಮಿನ್ ಅಪ್ರೂವಲ್ ಆಗಿದೆ 137 ಕ್ರೋರ್ಗೆ. ಈ ಸಂಬಂಧ ಅದು ಈಗ ನಾವೀಗ ಟೆಂಡರ್ ಕರೆದು ಕಾಮಗಾರಿ ಮಾಡಬೇಕಾಗ್ತದೆ. ಈಗ ಅವರು ಕೆಲವು 29 ಎಕರೆ ಕೋರ್ಟ್ನಲ್ಲಿ ಹೋಗಿದ್ದಾರೆ. ಅದು ಅವ್ರ ಬಗ್ಗೆ ಕೋರ್ಟ್ ಅವರು ಯಾರು ಹೋಗಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ಮನವಿ ಕೊಡ್ತಿದ್ದಾರೆ. ನಾವು ಕೋರ್ಟ್ನಲ್ಲಿ ಯಾವುದು ಹೋಗಿದೆ ಏರಿಯಾ ಔಟ್ ಆಫ್ 159 ಎಕರ್ಸ್ ಆ ಏರಿಯಾನ ಹೊರತುಪಡಿಸಿನೇ ನಾವು ಟೆಂಡರ್ ಕರಿತೀವಿ. ಕೋರ್ಟ್ನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ನಿರ್ಣಯ ಆಗುತ್ತೆ ಅದ್ರ ಪ್ರಕಾರ ನಾವು ತಲೆಬಾಗಿ ಕ್ರಮ ಮಾಡ್ತೀವಿ. ಸರಿ, ಒಟ್ಟು 29 ಎಕರೆ ಸೇರಿನೇ ಇದಾಗಿತ್ತು ಅಮೌಂಟ್? ಇಲ್ಲ, ಅಮೌಂಟ್ ನಮಗೆ ಈಗ ಇದು ಒಂದು ನಮಗೆ ಅಡ್ಮಿನ್ ಅಪ್ರೂವಲ್ ಯಾವುದೇ 10 ಕೋಟಿ ದಾಟ್ತಂದ್ರೆ ಕ್ಯಾಬಿನೆಟ್ಗೆ ಹೋಗ್ಬೇಕಾಗತ್ತೆ. ನಾವು ಅಡ್ಮಿನ್ ಅಪ್ರೂವಲ್ ಮಾತ್ರ ತಗೊಂಡಿದ್ದೀವಿ ಅಲ್ಲಿಂದ. ಈಗ ಟೆಂಡರ್ ಕರೆದು ಅವೆಲ್ಲ ಪ್ರೊಸೀಜರ್ ಇರ್ತದೆ, ಟೆಂಡರ್ ಕರೆದು ಕ್ರಮ ಮಾಡಿ ನಿಯಮಾನುಸಾರ ವರ್ಕ್ ಚಾಲು ಮಾಡುವಾಗ ಕೋರ್ಟ್ ಭಾಗ ಏನಿದೆ, ಮೊನ್ನೆನು ನಾವು ಬೌಂಡ್ರಿ ಫಿಕ್ಸೇಷನ್ ಮಾಡಿದ್ದೀವಿ. ಬೌಂಡ್ರಿ ಫಿಕ್ಸೇಷನ್ ಮಾಡುವಾಗನ ಎಡಿಲ್ಲರ್ ಅವರೆಲ್ಲ ಸಪೋರ್ಟ್ ತಗೊಂಡು ಯಾವುದು ಕೋರ್ಟ್ ಜಾಗ ಇದೆ ಅದು ಜಾಗದಲ್ಲಿ ನಾವು ಏನು ಮಾರ್ಕ್ ಮಾಡಿಲ್ಲ. ಆಮೇಲೆ ಕೆಲವು ಲೆವೆಲಿಂಗ್ ಮತ್ತು ಮಾರ್ಕಿಂಗ್ ಕಾಮಗಾರಿನೂ ಚಾಲು ಆಗಿದೆ. ಅದನ್ನಲ್ಲಿ ನಾವು ಯಾವ ಕೋರ್ಟ್ನಲ್ಲಿ 29 ಎಕರೆ ಏನಿದೆ ಅಲ್ಲಿ ನಾವು ಏನು ಕೆಲಸ ಮಾಡ್ತಾ ಇಲ್ಲ. ಸರಿ, ಅಲ್ಲಿ 29 ಎಕರೆದು ಏನು ಸಮಸ್ಯೆ ಇದೆ? ಏನಿಲ್ಲ, ಅದೀಗ ಈಗ ಅಪೀಲ್ ಕೋರ್ಟ್ನಲ್ಲಿ ನಡೀತಾ ಈಗ ಮೆಮೋ ಮೂವ್ ಮಾಡಿದ್ದೀವಿ, ನೆಕ್ಸ್ಟ್ ವೀಕ್ನಲ್ಲಿ ಬರ್ತಾ ಇದೆ. ಅದು ನಮ್ಮ ಪರವಾಗಿ ಆಗ್ತದೆ.
ಮನೆ ಬಗ್ಗೆ ಮಾತಾಡಿ. ಅಲ್ಲಿ ಕೆಲವು ಒಂದು ಬಹಳ ಹಿಂದೆನೆ ಒಂದು ಮನೆಗಳನ್ನು ಬಂದ್ಬಿಟ್ಟಿದ್ದಾವೆ. ಈ ಸಂಬಂಧ ಹಿಂದಿನ ನಮ್ಮ ಬಾಡಿ ಮೀಟಿಂಗ್ನಲ್ಲಿ ಮಾರ್ಚ್ನಲ್ಲಿ ಏನು ನಡೀತು ಆ ಬಾಡಿ ಮೀಟಿಂಗ್ನಲ್ಲಿ ಅದು ಏನು ಮನೆಗಳು ಬಂದಿದ್ದು ಸರ್ವೆ ಮಾಡಿ ಕ್ಯಾಪ್ಚರ್ ಮಾಡಿ ಅದನ್ನು ಡೇಟಾ ಏನು ಸಿಕ್ತು ಅದನ್ನು ಮಾನ್ಯ ಸರ್ಕಾರಕ್ಕೆ ಕಳಿಸ್ಬಿಟ್ಟಿದ್ವಿ. ಯಾಕಂದರೆ ಆಲ್ಮೋಸ್ಟ್ 16 ವರ್ಷದಿಂದ ನಮ್ಮದು ಪ್ರಾಜೆಕ್ಟ್ ಡಿಲೇ ಆಗಿದ್ದಕ್ಕೋಸ್ಕರ ಕೆಲವೊಂದು ಮನೆಗಳು ಬಂದ್ಬಿಟ್ಟಿದ್ದಾವೆ. ಅದನ್ನು ಯಾವ ಟೈಪ್ನಲ್ಲಿ ಅದನ್ನು ಪ್ರೊಸೆಸ್ ಮಾಡಬೇಕು ಈ ಸಂಬಂಧ ಅಲ್ಲಿ ನಮ್ಮ ಅವ್ರ ಪ್ರಸ್ತಾವನೆ ಏನಿತ್ತು ಮನವಿ ಏನಿತ್ತು ಫಾರ್ವರ್ಡ್ ಮಾಡಿದ್ವಿ. ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ ಅದನ್ನು ನಾವು ಹಾಕಿ ಮತ್ತೆ ಅಲ್ಲಿ ಟೋಟಲ್ 145 ಮನೆಗಳು ಬಂದಿದ್ದಾವೆ ಅಲ್ಲಿ. ಹೆಂಗೆ ಸರ್ ಈಗ ಅದನ್ನ ಈಗ ಪರಿಶೀಲನೆಗೆ ಆಲ್ರೆಡಿ ಸರ್ಕಾರಕ್ಕೆ ಕಳಿಸಿದ್ವಿ. ಈಗ ಮುಂದೆ ಏನಿದೆ ಅದನ್ನ ಇಲ್ಲಿ ಆಲ್ರೆಡಿ ನಮ್ಮಿಂದ ರೆಸೊಲ್ಯೂಷನ್ ಮಾಡಿ ಕಳ್ಸಿಕೊಟ್ಟಿದ್ವಿ. ಈಗ ಮುಖ್ಯವಾಗಿ ಇಲ್ಲ ಇಲ್ಲ ಈಗ ಮನವಿ ಏನಿದೆ ಅವ್ರದ್ದು ಹಾಕಿ ಕಳ್ಸಿದ್ವಿ. ಆಮೇಲೆ ಅವ್ರದ್ದು ಸೋಷಿಯೋ ಎಕನಾಮಿಕ್ ಏನ್ ಸ್ಟೇಟಸ್ ಇದೆ ಆ ಡೇಟಾನು ಕ್ಯಾಪ್ಚರ್ ಮಾಡಿದ್ವಿ ಕಳ್ಸಿಕೊಡ್ತಾ ಇದೀವಿ. ಈಗ ಪ್ರಮುಖವಾಗಿ ಏನಿದೆ ನಮ್ದು ಈಗ ಆಲ್ರೆಡಿ ಯಾವುದು ಕ್ಲಿಯರ್ ಇದೆ ಜಾಗ ಆ ಜಾಗದಲ್ಲಿ ನಾವು ಈಗ ನಾವು ಕಾಮಗಾರಿಯನ್ನು ಚಾಲು ಮಾಡ್ತಿದ್ವಿ. काही तांत्रिक अडचण असल्यास शेतकऱ्यांसोबत लवकरच बैठक घेऊन ती सोडवली जाईल असेही ते म्हणाले. विनोद कोलकार, KMM मराठी, बेळगाव.